नमस्कार वीक्षकरे, सुलभ गणित चैनल के स्वागत। इंदु नानु 9ने तरगति विद्यार्थिगळिगागि अध्याय 7 चतुर्भुजगळु अदरल्ली अभ्यास 7.2 रल्ली प्रश्ने संख्ये 1 क्के विवरणेयन्नु कोड्ता इद्दीनि। नोडि ಇಲ್ಲಿ ನೋಡ್ತಿದ್ರೆ ಅಂದ್ರೆ ಎ ಬಿ ಸಿ ಡಿ ಒಂದು ಚತುರ್ಭುಜ. ಇಲ್ಲಿ ಎ ಬಿ ಬಿ ಸಿ ಸಿ ಡಿ ಮತ್ತು ಎ ಡಿ ಬಾಹುಗಳು ಮಧ್ಯಬಿಂದುಗಳು ಏನಾಗಿವೆ, ಕ್ರಮವಾಗಿ ಪಿ ಕ್ಯೂ ಆರ್ ಮತ್ತು ಎಸ್ ಗಳು ಆಗಿವೆ ಅಂತ ಹೇಳ್ತಾ ಇದ್ದಾನೆ. ಎ ಬಿ ಸಿ ಡಿ ಒಂದು ಚತುರ್ಭುಜದಲ್ಲಿ ಪಿ ಕ್ಯೂ ಆರ್ ಎಸ್ ಗಳು ಏನಾಗಿವೆ ಅಂತಂದ್ರೆ ಮಧ್ಯಬಿಂದುಗಳು ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಎ ಸಿ ಕರ್ಣ ಆದರೆ, ಎ ಸಿ ಒಂದು ಕರ್ಣ ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಎಸ್ ಆರ್ ಸಮಾಂತರವಾಗಿದೆ ಎ ಸಿ ಮತ್ತು ಎಸ್ ಆರ್ ಸಮನಾಗಿದೆ ಅರ್ಧದಷ್ಟು ಎ ಸಿ ಅಂತ ತೋರಿಸ್ಬೇಕು ಮತ್ತು ಪಿ ಕ್ಯೂ ಸಮನಾಗಿದೆ ಎಸ್ ಆರ್ ಅಂತ ತೋರಿಸ್ಬೇಕು ಮತ್ತು ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಒಂದು ಸುಲಭವಾದಂಥ ಒಂದು ಪರಿಹಾರವನ್ನು ಕೊಡ್ತೀನಿ. ನೋಡಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಇಲ್ಲಿ ಏನು ಕೊಟ್ಟಿದ್ದಾರೆ ದತ್ತಾಂಶ ಅನ್ನುವಂಥದ್ದು ಬರ್ಕೊಳ್ಬೇಕು ಅಥವಾ ನಾನು ಡೈರೆಕ್ಟಾಗಿ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಪರಿಹಾರ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ತ್ರಿಭುಜ ಎ ಡಿ ಸಿಯಲ್ಲಿ, ತ್ರಿಭುಜ ಎ ಡಿ ಸಿಯಲ್ಲಿ, ಈ ಒಂದು ತ್ರಿಭುಜ ಎ ಡಿ ಸಿಯಲ್ಲಿ ಎಸ್ ಮತ್ತು ಆರ್ ಬಿಂದುಗಳು ಈ ಮಧ್ಯಬಿಂದುಗಳಾಗಿವೆ. ಎಸ್ ಮತ್ತು ಆರ್ ಆರ್ ಏನಾಗಿವೆ ಅಂತಂದರೆ ಮಧ್ಯಬಿಂದುಗಳಾಗಿವೆ. ಮಧ್ಯ ಬಿಂದುಗಳು ಯಾವುದರ ಮಧ್ಯಬಿಂದುಗಳು ಅಂತಂದರೆ ಎ ಡಿ ಮತ್ತು ಸಿ ಡಿಯ ಮಧ್ಯಬಿಂದುಗಳು ಆಗಿವೆ ಅಂತ ಹೇಳ್ತೀವಿ. ಹೌದಾ? ಸೊ ಒಂದು ಮಧ್ಯಬಿಂದುಗಳು ಆಗಿವೆ ಅಂತ ಹೇಳಿದರೆ ಒಂದು ಮಧ್ಯಬಿಂದುವಿನ ಪ್ರಮೇಯ ಪ್ರಕಾರ ಏನಾಗುತ್ತೆ ಅಂತಂದರೆ ಇಲ್ಲಿ ಎಸ್ ಆರ್ ಸಮಾಂತರವಾಗಿದೆ ಎ ಸಿ ಮತ್ತು ಎಸ್ ಆರ್ ಸಮನಾಗಿದೆ ಅರ್ಧದಷ್ಟು ಎ ಸಿ ಅಂತ ಹೇಳ್ತೀವಿ. ಇದು ಯಾಕೆ ಅಂತಂದರೆ ಮಧ್ಯಬಿಂದು ಪ್ರಮೇಯ. ಮಧ್ಯಬಿಂದು ಪ್ರಮೇಯ ಮತ್ತೊಂದು ಸರಿ ನೋಡಿ, ಮಧ್ಯಬಿಂದು ಪ್ರಮೇಯ ಏನು ಹೇಳುತ್ತೆ ಅಂತಂದರೆ, ಈ ಮಧ್ಯಬಿಂದು ಪ್ರಮೇಯ ಏನು ಹೇಳುತ್ತೆ ಅಂತಂದರೆ ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಬಾಹುಗಳ ಮಧ್ಯಬಿಂದುಗಳು ಜೋಡಿಸ್ತಕ್ಕಂತಹ ರೇಖಾಖಂಡವು ಮೂರನೇ ಬಾಹುವಿಗೆ ಸಮಾಂತರವಾಗಿದ್ದು ಮತ್ತು ಮೂರನೇ ಬಾಹುವಿನ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮಧ್ಯಬಿಂದುಗಳು ಎಸ್ ಮತ್ತು ಆರ್ ಮಧ್ಯಬಿಂದುಗಳಾಗಿವೆ. ಸೊ ಹಾಗಾಗಿ ಈ ಮಧ್ಯಬಿಂದು ಏನಾಗಿರುತ್ತೆ, ಎ ಸಿಗೆ ಸಮಾಂತರ ಆಗಿರುತ್ತದೆ ಮತ್ತು ಈ ಮಧ್ಯಬಿಂದುಗಳು ಸೇರಿಸ್ತಕ್ಕಂಥ ರೇಖಾಖಂಡವು ಈ ಮೂರನೇ ಬಾಹುವಿನ ಅರ್ಧದಷ್ಟು ಇರುತ್ತದೆ ಅಂತ ನಾನು ತೆಗೆದುಕೊಂಡಿದ್ದೀನಿ. ಸೊ ಇದು ಪ್ರೂವ್ ಮಾಡಂತ ಹೇಳಿದರೆ ನಾನು ಪ್ರೂವ್ ಮಾಡಿದ್ದೇನೆ. ಸೊ ಇದು ಮೊದಲನೇ ಒಂದು ಅಂಶ. ಇನ್ನು ಎರಡನೇ ಅಂಶ, ನಾವು ಪಿ ಕ್ಯೂ ಸಮನಾಗಿದೆ ಎಸ್ ಆರ್ ಅಂತ ಕಂಡುಹಿಡಿಬೇಕಾಗಿದೆ. ಸೊ ಅದನ್ನು ಕಂಡು ಹಿಡಿಬೇಕಾದ್ರೆ ಇದಕ್ಕೆ ನಾವು ಸಮೀಕರಣ 1 ಅಂತ ತಿಳ್ಕೊಳ್ಳೋಣ. ಇವಾಗ ತ್ರಿಭುಜ ಎ ಬಿ ಸಿ ಎಲ್ಲಿ, ಸೊ ಇವಾಗ ತ್ರಿಭುಜ ಎ ಬಿ ಸಿ ಎಲ್ಲಿ, ಎ ಬಿ ಸಿ ಎಲ್ಲಿ ಏನಾಗ್ತಾ ಇದೆ, ಪಿ ಮತ್ತು ಕ್ಯೂಗಳು ಏನಾಗಿವೆ ಅಂತಂದರೆ ಕ್ರಮವಾಗಿ ಎ ಬಿ ಮತ್ತು ಬಿ ಸಿಯ ಮಧ್ಯಬಿಂದುಗಳು, ಅಂತ ಹೇಳಬಹುದು. ಹೌದಾ? ಸೊ ಒಂದು ವೇಳೆ ಈ ಎರಡು ಪಿ ಮತ್ತು ಕ್ಯೂಗಳು ಮಧ್ಯಬಿಂದುಗಳಾದರೆ, ಸೊ ಒಂದು ಮಧ್ಯಬಿಂದು ಪ್ರಮೇಯ ಪ್ರಕಾರ ಏನಾಗುತ್ತೆ ಅಂತಂದರೆ ಪಿ ಕ್ಯೂ ಸಮಾಂತರವಾಗಿದೆ ಎ ಸಿ ಆಗುತ್ತೆ ಮತ್ತು ಪಿ ಕ್ಯೂ ಏನಾಗುತ್ತೆ ಅಂದರೆ ಅರ್ಧದಷ್ಟು ಎ ಸಿ ಇರುತ್ತೆ. ಇದು ಯಾಕೆ ಅಂತಂದರೆ ಮಧ್ಯಬಿಂದು ಪ್ರಮೇಯ ಪ್ರಕಾರ. ಇದು ಒಂದು ಮಧ್ಯಬಿಂದು ಪ್ರಮೇಯ ಪ್ರಕಾರ ಈ ಒಂದು ಅಂಶ ಆಗುತ್ತೆ. ಇದಕ್ಕೆ ಸಮೀಕರಣ 2 ಅಂತ ಭಾವಿಸ್ಕೊಳ್ಳೋಣ. ಹೌದಾ? ಸೊ ಇವಾಗ ಸಮೀಕರಣ 1 ಮತ್ತು 2 ಇಲ್ಲಿ ನೋಡಿ, ಪಿ ಕ್ಯೂ ಸಮನಾಗಿದೆ ಹಾಫ್ ಆಫ್ ಎ ಸಿ ಇದೆ, ಎಸ್ ಆರ್ ಸಮನಾಗಿದೆ ಹಾಫ್ ಆಫ್ ಎ ಸಿ ಇದೆ. ಸೊ ಹಾಗಾಗಿ ಇವೆರಡು ಕ್ಯಾನ್ಸಲ್ ಆದಾಗ ನಮಗೇನು ಸಿಗುತ್ತೆ, ಪಿ ಕ್ಯೂ ಸಮನಾಗಿದೆ ಎಸ್ ಆರ್ ಸಿಗುತ್ತೆ ಮತ್ತು ಪಿ ಕ್ಯೂ ಸಮಾಂತರವಾಗಿದೆ ಎಸ್ ಆರ್ ಅಂತ ಸಿಗುತ್ತೆ. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಎಸ್ ಆರ್ ಎ ಸಿ ಅಂತ ಇದೆ, ಪಿ ಕ್ಯೂ ಎ ಸಿ ಅಂತ ಇದೆ. ಸೊ ಹಾಗಾಗಿ ಎಸ್ ಆರ್ ಸಮಾಂತರವಾಗಿದೆ ಪಿ ಕ್ಯೂ ಮತ್ತು ಇಲ್ಲಿ ಎಸ್ ಆರ್ ಸಮನಾಗಿದೆ ಅರ್ಧದಷ್ಟು ಎ ಸಿ, ಪಿ ಕ್ಯೂ ಸಮನಾಗಿದೆ ಅರ್ಧದಷ್ಟು ಎ ಸಿ. ಇವೆರಡು ಕ್ಯಾನ್ಸಲ್ ಆದಾಗ ಎಸ್ ಆರ್ ಸಮನಾಗಿದೆ ಪಿ ಕ್ಯೂ, ಪಿ ಕ್ಯೂ ಸಮನಾಗಿದೆ ಎಸ್ ಆರ್ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಆದ್ದರಿಂದ ಒಂದು ಚತುರ್ಭುಜದಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಜೊತೆ ಬಾಹುಗಳು ಸಮನಾಗಿದ್ದು ಸಮಾಂತರವಾಗಿವೆ. ಸೊ
ಆದ್ದರಿಂದ ನಾವೇನಂತ ಹೇಳ್ತೀವಿ ಅಂದರೆ ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಬಹುದು. ಪಿ ಕ್ಯೂ ಆರ್ ಎಸ್ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಬಹುದು. ಸೊ ಇಲ್ಲಿಗೆ ಏನಾಯ್ತಂದರೆ ಪ್ರಶ್ನೆ ಸಂಖ್ಯೆ ಒಂದು ಮುಕ್ತಾಯ ಆಯಿತು. ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.